ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಜನರ ಆಗಮನ ಆಗ್ತಾ ಇದೆ. ಹಾಗಾಗಿ ಬರುವಂತ ಜನರಿಗಾಗಿ ಸರ್ವಸನ್ನದ ಯಾವ ರೀತಿಯಾಗಿದೆ, ಸರ್ಪಗಾವಲು ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸೆಂಟ್ರಲ್ ಡಿಸಿಪಿ ಜೊತೆ ಚುಚ್ಚಾಟನ ನಡೆಸಿದ್ದಾರೆ, ನೋಡೋಣ ಬನ್ನಿ. ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಬೆಂಗಳೂರು ಜನತೆ ಸನ್ನದ್ಧವಾಗಿರುವಂಥದ್ದು. ಹೀಗಾಗಿ ಎಂ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಕೇಂದ್ರ ವಿಭಾಗ ಡಿ ಸಿ ಪಿ ಶೇಖರ್ ಟಕ್ಕಣ್ಣನವರಿದ್ದಾರೆ, ಅವ್ರನ್ನ ಮಾತನಾಡ್ಸಾ ಹೋಗ್ತೀನಿ. ಸರ್, ಈಗಾಗಲೇ ಆ ಭದ್ರತೆಯ ವಿಷಯವಾಗಿ ಸಾಕಷ್ಟು ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀರಾ, ಯಾವ ರೀತಿ ಭದ್ರತೆ ಮಾಡಿಕೊಂಡಿದ್ದೀರಿ ಅಂತ? 2024ನೇ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದಲ್ಲಿ ಬರ್ತಕ್ಕಂಥ ಎಮ್ ಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಈ ಎಲ್ಲ ರಸ್ತೆಗಳಲ್ಲಿ ಮತ್ತು 5 ಸ್ಥಳಗಳಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ. ಈ ಭದ್ರತೆಗೋಸ್ಕರ ಸುಮಾರು 4 ಜನ ಡಿ ಸಿ ಪಿಸು, 15 ಜನ ಎ ಸಿ ಪಿಸು, 35 ಜನ ಇನ್ಸ್ಪೆಕ್ಟರ್ ಅನ್ನು ಒಳಗೊಂಡಂತೆ ಸುಮಾರು 2500 ರಿಂದ 3000 ಜನ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. 14 ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ನಾವು 5 ಸ್ಥಳಗಳಲ್ಲಿ ನಿಯೋಜನೆ ಮಾಡಿಕೊಂಡಿದ್ದು, ಒಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಕೂಡ ಇಲ್ಲಿ ಓಪನ್ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ಸಿ ಸಿ ಟಿ ವಿಗಳನ್ನು, ಏನು ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಅಳವಡಿಸಿರ್ತಕ್ಕಂಥ ಸಿ ಸಿ ಟಿವಿಗಳನ್ನು ಹೊರತುಪಡಿಸಿ ಹೆಚ್ಚುವರೆಗೆ ಸುಮಾರು 250 ಸಿ ಸಿ ಟಿವಿಗಳನ್ನು ಕೂಡ ನಾವಿಲ್ಲಿ ಅಳವಡಿಸಿದ್ದು, ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಸರ್, ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಬಾರಿ ಹೊಸದಾಗಿ, ಅದರ ಬಗ್ಗೆ ಸರ್? ಬರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಬ್ರಿಗೇಡ್ ರೋಡ್ ಎಂಟರ್ ಆದ ತಕ್ಷಣ ಅವರಿಗೆ ರೈಟ್ ಸೈಡಲ್ಲಿ ಒಂದು ಬ್ಯಾರಿಕೇಡಿಂಗ್ ಮಾಡ್ಕೊಂಡು ಸೂಕ್ತ ಒಂದು ನಡ್ಕೊಂಡು ಹೋಗೋಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಬರ್ತಕ್ಕಂಥ ಫ್ಯಾಮಿಲೀಸ್ ಇರ್ಬೋದು ಮತ್ತು ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಮಹಿಳೆಯರ ಸುರಕ್ಷತಾ ದೃಷ್ಟಿಯನ್ನು ಹಿನ್ನೆಲೆಯಲ್ಲಿ ಸುಮಾರು 3 ಚೆನ್ನಮ್ಮ ಪಡೆಗಳನ್ನು ಕೂಡ ನಾವು ನಿಯೋಜನೆ ಮಾಡ್ಕೊಂಡಿದ್ದೇವೆ. ಸರ್, ಉಂಡಪೋಕರ್ಗಳ ಕಾಟ ಕೂಡ ಹೆಚ್ಚಾಗಿರುತ್ತೆ ರಾತ್ರಿ ಸಮಯದಲ್ಲಿ, ಇಲ್ಲಿ ಓಡಾಡುವಂಥ ಸಮಯ ಸೆಲೆಬ್ರೇಷನ್ ಟೈಮಲ್ಲಿ ಅವ್ರಿಗೆ ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟ? ನೋಡಿ, 2024ನೇ ಸಾಲಿನ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬಹುದು, ಆದರೆ ಬೇರೆಯವರಿಗೆ ತೊಂದರೆ ಕೊಟ್ಟುಬಿಟ್ಟರೆ ಅದು ಖಂಡಿತವಾಗಲೂ ನಾವು ಸೂಕ್ತ ಕ್ರಮಾನುಕ್ರಮ ಕೈಗೊಳ್ತೇವೆ. ತಾವು ಬನ್ನಿ, ಸಂಭ್ರಮಾಚರಣೆ ಪಾಲ್ಗೊಳ್ಳಿ, ಬೇರೆಯವರಿಗೆ ತೊಂದರೆ ಕೊಡಿದಾಗ ಸಂಭ್ರಮಾಚರಣೆ ಮಾಡಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಇದಾಗಿತ್ತು ಕೇಂದ್ರ ವಿಭಾಗ ಡಿ ಸಿ ಪಿ ಶೇಖರ್ ಟಕ್ಕಣ್ಣನವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಅನುಚಿತ ವರ್ತನೆಗೆ ಅವಕಾಶ ಇರುವುದಿಲ್ಲ, ಅಂಥವ್ರ ವಿರುದ್ಧವಾಗಿ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ತೆಗೆಯಲಾಗಿದೆ, ಹಾಗೆ ಚೆನ್ನಮ್ಮ ಪಡೆಯು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಆಡಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.